ಕಡೆ ತಿನ್ಬೇಕಾರೆ ಸರಿನಾ. ವಿಜಯನಗರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ಈ ಒಂದು ಸಮಾರಂಭದ ಅಧ್ಯಕ್ಷ ವಹಿಸಿದ್ದ ಸನ್ಮಾನಯುತ ಶ್ರೀ ನಾಗರಾಜ್ ಅವರೇ, ಈ ಒಂದು ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮುನಿರೆಡ್ಡಿ ಅವರೇ, ಈ ಒಂದು ಸಂಸ್ಥೆಯ ಖಜಾಂಚಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಜಗನ್ನಾಥ್ ಅವರೇ, ಜಂಟಿ ಕಾರ್ಯದರ್ಶಿಯಾದ ಶಂಕರ್ ಅವರೇ, ಮುಖ್ಯ ಶಿಕ್ಷಕರಾದಂಥ ನರಸಿಂಹಪ್ಪ ಅವರೇ, ಆತ್ಮೀಯ ಮಿತ್ರರು, ಕ್ಯಾಂಪ್ಸ್ನ ಕಾರ್ಯದರ್ಶಿಗಳಾದ ಶಶಿಕುಮಾರ್ ಅವರೇ, ಕನ್ನಡ ರಾಜ್ಯ ಪ್ರಾಥಮಿಕ ಪ್ರೌಢಶಾಲಾ ಸಹಸಂಘದ ಅಧ್ಯಕ್ಷರಂತ ಶ್ರೀ ವೀರಪ್ಪನವರೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಸಂಸ್ಥೆಗಳ ಗೌರವ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರುಗಳಂತ ಶ್ರೀಧರ್ ಅವರೇ, ಗಿರೀಶ್ ಅವರೇ, ವೀರ್ಯಾದ ಚಂದ್ರಾಚಾರ್ ಅವರೇ, ಲೋಕೇಶ್ ಅವರೇ, ಕೇಶವ್ ಅವರೇ, ಶ್ರೀನಿವಾಸ ರೆಡ್ಡಿ ಅವರೇ, ಲೋಕನಾಥ್ ಅವರೇ, ಥಾಮಸ್ ಅವರೇ, ಉಜ್ಜನಪ್ಪ ಅವರೇ, ಶಿಲ್ಲಪ್ಪ ಅವರೇ, ಗೌಡ ಪ್ರಾಥಮಿಕ ಶಾಸಕಾಂಗದ ಅಧ್ಯಕ್ಷ ಸಿದ್ದಪ್ಪನವರೇ, ತಾಲೂಕು ಅಧ್ಯಕ್ಷ ಅಣ್ಣಸ್ವಾಮಿ ಅವರೇ, ನಮ್ಮ ಪ್ರೌಢಶಾಲಾ ಶಿಕ್ಷಣದ ಅಧ್ಯಕ್ಷರಾದಂಥ ಸಣ್ಣವೀರಣ್ಣ ಅವರೇ, ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳೆಲ್ಲ ಗೌರವಾನ್ವಿತ ಪದಾಧಿಕಾರಿ ಮಿತ್ರರೇ, ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಶಿಕ್ಷಕಿ ಬಂಧುಗಳೇ, ಹಾಗೂ ವಿವಿಧ ಸಂಸ್ಥೆಗಳೆಲ್ಲ ಗೌರವಾನ್ವಿತ ಪದಾಧಿಕಾರಿ ಮಿತ್ರರೇ, ಆತ್ಮೀಯರೇ, ಇದಕ್ಕೆ ತಾನೇ ನಮ್ಮ ಚಂದ್ರಾಚಾರ್ ಅವರು, ಶಶಿ ಅವರು, ನಮ್ಮ ಜಗನ್ನಾಥ್ ಅವರು ಬಹಳಷ್ಟು ಮಾತನಾಡಿದ್ದಾರೆ. ನಾನು ಹೆಚ್ಚಿನದಾಗೇನು ಕೂಡ ಭಾಷಣ ಮಾಡೋಕೆ ಹೋಗೋದಿಲ್ಲ, ಆದರೆ ನನ್ನ ಕಮಿಟ್ಮೆಂಟ್ ಈ ಕ್ಷೇತ್ರಕ್ಕಿರ್ತಕ್ಕಂಥದ್ದು, ಅದು ವಿದ್ಯಾರ್ಥಿಗಳಿರ್ಬೋದು, ಟೀಚರ್ಸ್ ಇರ್ಬೋದು, ವಿದ್ಯಾಸಂಸ್ಥೆ ಇರ್ಬೋದು, ವಿದ್ಯಾಸಂಸ್ಥೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆ ಉಳಿಸ್ತೀವಿ, ಶಿಕ್ಷಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅವ್ರ ಸಮಸ್ಯೆ ಬಗೆಹರಿಸ್ತೀವಿ, ವಿದ್ಯಾರ್ಥಿಗಳ ತೊಂದರೆ ಆದಾಗ ಅವ್ರ ಪರವಾದಂಥ ಹೋರಾಟಗಳನ್ನ ಮಾಡ್ತೀವಿ. ನಾವು ಯಾರದೇ ಮುಲಾಜಿಗೆ ಒಳಗಾಗಿ ಯಾವುದೇ ಸರ್ಕಾರದಲ್ಲಿ ಮಂತ್ರಿಗಳ ಪರನೋ ಅಧಿಕಾರಿಗಳ ಪರ ನಿಲ್ಲುವಂಥವರಲ್ಲ ನಾವು. ಯಾಕೆಂದರೆ ಇದು ಈ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥದ್ದು. 101 ದೇವಸ್ಥಾನ ಕಟ್ಟೋದ್ರ ಬಂದು ಒಂದು ಶಾಲೆ ಕಟ್ಟಿ ಅಂತ ಹೇಳ್ತಾರೆ. ಆ ಶಾಲೆಯ ಕಟ್ಟೋದ್ರಲ್ಲಿ, ಆ ಶಾಲೆಯ ಉಳಿಸೋದ್ರಲ್ಲಿ ನಾವು ನಿಲ್ಲಬೇಕು ಅನ್ನೋಂಥದ್ದು ನನಗೆ, ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ. ಈ ಮೇಲಿರ್ತಕ್ಕ 4 ಜನ ಈ ಸಂಸ್ಥೆಗೆ ಸೇರಿದ್ರೆ ಈಗ ನಾನು ಕೇಳ್ತಾ ಇದ್ದೆ ಅಲ್ಲಿ ಕುತ್ಕೊಂಡಾಗ, ಅವರು ದೇಣಿಗೆ ಎತ್ತಿ ಇಟ್ಟಿಗೆಗಳೆತ್ತಿ ಕಟ್ಟಿರ್ತಕ್ಕಂಥ ಸರ್ ನಾವು ಅಂತೇಳಿ, ಇದೇ ಹಳೆಯದು ಅಂತೇಳಿ, ನಾವೆಲ್ಲ ಇಲ್ಲೇ ಓದಿದ್ದು ಅಂತೇಳಿ. ಅಂದರೆ ಆ ಒಂದು ಪುಣ್ಯ ಕೆಲಸನ ಮಾಡಿ ಇಲ್ಲಿ ಬಂದು ಕೊಡ್ತಾರೆ, ಇಲ್ಲೇ ಓದಿ ಇವ್ರು 4 ಜನ ಅಧ್ಯಕ್ಷರಿರ್ಬೋದು, ಖಜಾಂಚಿಗಳಿಗೂ, ಕಾರ್ಯದರ್ಶಿಗಳಿಗೂ ಕೂಡ. ಯಾಕೆ ಹೇಳ್ತೀನಿ ಅಂತಂದರೆ, ಅದೇ ನಮ್ಗೆ ಉಳಿಯೋವಂಥದ್ದು, ಇನ್ನೇನೂ ಉಳಿಯೋಲ್ಲ. ನಾವು ಏನು ಮಾಡ್ತೀವಿ ಒಳ್ಳೇದನ್ನು, ಅದು ನಮ್ಗೆ ಉಳಿಯುತ್ತೆ. ಆ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ನಾನು 2002 ಎಲೆಕ್ಟ್ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ವು. ಏಡೆಡ ಕೆಲಸ ಮಾಡ್ತಕ್ಕಂಥವ್ರ ಶಿಕ್ಷಕರಿಗೆ ನೋ ವರ್ಕ್ ನೋ ಸ್ಯಾಲ್ರಿ ಅಂತ ತೆಗೆದುಬಿಡ್ತಾ ಇದ್ರು. ಸುಮಾರು 2,500 ಹೆಚ್ಚು ಟೀಚರ್ಸ್ನ ತೆಗೆದ್ರು ಅವತ್ತು. ನಾನು ಸುಮಾರು 2 ಕಾಲ ಹೋರಾಟ ಮಾಡಿ ಸುಮಾರು 700-800 ಜನ ಅಷ್ಟೇ ಉಳಿಸೋಕ್ಕಾಯ್ತು. ಆ ನಂತರದಲ್ಲಿ ಅವ್ರೊಳಗೆ ಎಲ್ಲಿ ವರ್ಕ್ಲೋಡ್ ಇಲ್ವೋ ಅಲ್ಲಿ ಇತರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡಬೇಕು, ಅವ್ರಿಗೆ ಸ್ಥಳ ನಿಯೋಜನೆ ಮಾಡಬೇಕು ಅಂತ ಮಾಡಿಸಿದ್ವಿ. ಅಲ್ಲೂ ಇಲ್ಲ ಅಂದರೆ ಸರ್ಕಾರದಲ್ಲೇ
ಶಾಲೆಗಳಲ್ಲಿ ನಿಯೋಜನೆ ಮಾಡಿ ಅವ್ರು ಕಂಟಿನ್ಯೂ ಮಾಡಿ ಓಪನ್ ಮಾಡಿದ್ರು. ಅದೇ ರೀತಿಯಲ್ಲಿ ಅನುದಾನ ರಹಿತ ಶಾಲೆಗಳಲ್ಲೂ ಕೂಡ ಅವ್ರಿಗೆ ಚೆಕ್ಕಲ್ಲಿ ಕೊಡ್ತಿರಲಿಲ್ಲ ಬಹಳಷ್ಟು ಶಾಲೆಗಳು, ಬಹುತೇಕ ಕೆಲವು ಶಾಲೆಗಳು ಅಷ್ಟೇ ಕೊಡ್ತಿದ್ರು. ಅವ್ರಿಗೆ 10,000 ಅಂತ ಬರ್ಕೊಂಡು 8,000 6,000 ಕೊಡ್ತಾ ಇದ್ರು, 15,000 ಬರ್ಕೊಂಡು 6,000 8,000 ಕೊಡ್ತಿದ್ರು. ನಾವೆಲ್ಲ ನಮ್ಮ ಆಡಳಿತ ಮಂಡಳಿಗಳನ್ನೆಲ್ಲರೂ ಒಟ್ಟಿಗೆ ಸೇರಿ ಅವೆಲ್ಲವೂ ಕೂಡ ಚೆಕ್ಕಲ್ಲೇ ಕೊಡಬೇಕು ಅಂತ ಮಾಡಿಸಿದ್ವಿ. PF ತಂದ್ರಿ, ESI ತಂದ್ರಿ. ಈಗ ಕೋವಿಡ್ ಬಂದಿದೆ, ಅತ್ಯಂತ ಸಂಕಷ್ಟದ ದಿನಗಳು ಇಡೀ ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಅತ್ಯಂತ ಸಂಕಷ್ಟ ಇದು. ಆದರೆ ಅತ್ಯಂತ ಹೆಚ್ಚಿನದಾಗಿ ಶಿಕ್ಷಕರಿಗೆ ಅತ್ಯಂತ ಸ್ವಾಭಿಮಾನಿಗಳು ಇರ್ತಾರೆ, ಟೀಚರ್ ಅನ್ಕೊಂಡಿರ್ತಾರೆ, ರೋಡಲ್ಲೂ ನಿಲ್ಲಕ್ಕಾಗೋದಿಲ್ಲ. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾವು ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ನಾವು. ನಾವು ಧರಣಿ ಕೂತ್ಕೊಂಡ್ವಿ, ಮುಖ್ಯಮಂತ್ರಿಗಳ ಅಧ್ಯಕ್ಷರ ಮೀಟಿಂಗ್ ಮಾಡಿ ಸೂಚನೆ ಕೊಡಿಸಿದ್ವಿ. ಈಗ ಮೊನ್ನೆನೂ ಕೂಡ, ನಿನ್ನೆ ಎಲ್ಲ ಮೊನ್ನೆನೂ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ ನಮ್ಮ ರಾಜ್ಯ ಸರ್ಕಾರ ನೌಕರ ಅಧ್ಯಕ್ಷರು, ನಮ್ಮ ಸಾರ್ ಶಿಕ್ಷಣದ ಅಧ್ಯಕ್ಷರು, ಪ್ರಾಥಮಿಕ ಶಿಕ್ಷಣ ಅಧ್ಯಕ್ಷ ಎಲ್ಲ ಚರ್ಚಿಸಿ ಯಾವ ರೀತಿ ಮಾಡ್ಬೋದು ಇದನ್ನು ಅಂತೇಳಿ ಸ್ಟಾರ್ಟ್ ಔಟ್ ಮಾಡೋಂತೇಳಿ ಯೋಚನೆ ಮಾಡಿ ನಾಳೆನೂ ಕೂಡ ಒಂದು ಮೀಟಿಂಗನ್ನು ಕರೆದಿದ್ದಾರೆ ಮಾನ್ಯ ಮಂತ್ರಿ. ನಾಳೆ ಸೋಮವಾರ ಸರಿ ಅಂದರೆ ನಾವು ನಿರಂತರವಾಗಿ ರಾಜಕೀಯಕ್ಕೋಸ್ಕರ ಮಾಡೋದಲ್ಲ, ಚುನಾವಣೆಗೋಸ್ಕರ ಮಾಡಲ್ಲ, ನಾವು ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ಸಮಸ್ಯೆ ಯಾವ್ಯಾವ ಉದ್ಭವ ಆಗ್ತದೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಾ ಬರೀತೀವಿ. 2006 ಭಾಷಾ ಮಾಧ್ಯಮದ ವಿಷಯ ತಂದ್ಬಿಟ್ರು, ಎಲ್ಲವೂ ಕೂಡ ಕನ್ನಡ ಮೀಡಿಯಂ ತಗೊಂಡು ಇಂಗ್ಲೀಷ್ ನಡೆಸ್ತಾ ಇದ್ದೀನಿ ಅಂತೇಳಿ ಎಲ್ಲ ರದ್ದು ಮಾಡ್ಬಿಟ್ರು. ಲಕ್ಷಾಂತರ ಮಕ್ಕಳ ಭವಿಷ್ಯ, ಲಕ್ಷಾಂತರ ಟೀಚರ್ಸ್ ಬೀದಿ ಬರೋತಾರ. ನಮ್ಮದೇ ಸರ್ಕಾರ JDSU BJP ಅವತ್ತು ದೊಡ್ಡ ಹೋರಾಟ ಮಾಡಿದ್ವಿ ನಾವು. ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮಂತ್ರಿಗಳಾಗಿದ್ದಂಥ ಹೊರಟಿಯವರು ಮುಖದ ಮೇಲೆ ಎಸ್ತೆ ನಾನು ಹೌಸ್ ಒಳಗಡೆ ಫೈಲ್ನ. ನೀವು ನಾವೆಲ್ಲರೂ ಕೂಡ 75 ಜನ ಇಲ್ಲಿದ್ದೀವಿ, MLCಗಳು 224 MLA ಇದ್ದೀವಿ, ಎಲ್ಲರೂ ನಮ್ಮ ಆತ್ಮಸಾಕ್ಷಿಗಳು, ನಮ್ಮ ಮಕ್ಕಳುಗಳನ್ನ ಎಲ್ಲಿ ಸೇರಿಸಿದ್ದೀವಿ ಅಂತ ಹೇಳ್ಬಿಡಿ ಅಂತ. ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ದೀವ, ಸರ್ಕಾರಿ ಶಾಲೆಗೆ ಸೇರಿಸಿದ್ದೀವ, ಯಾರ್ಯಾರು ಎಲ್ಲೆಲ್ಲಿ ಸೇರಿಸಿದ್ದು ಹೇಳಿ. ಅವತ್ತು ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಅವನ್ನೆಲ್ಲವೂ ಕೂಡ ಉಳಿಸ್ತಕ್ಕಂಥ ಕೆಲಸ ಮಾಡಿದ ನಾವು. ಸಂಸ್ಥೆ ಉಳಿದ್ರೆ ತಾನೇ ನಾವು ಕೆಲಸ ಮಾಡೋಕೆ, ಸಂಸ್ಥೆನೇ ನಮ್ಮ ಕೆಲಸ ಸಿಗುತ್ತೆ. ಒಂದು ಸಂಸ್ಥೆ ನಡ್ಕೊಂಡು ಹೋದ್ರೆ ಸಂಬಳ ಹೆಚ್ಚ ಕಡಿಮೆನಾ, 5ನೇ ತಾರೀಕು ಕೊಡ್ತಾರ 10ನೇ ತಾರೀಕು ಕೊಡ್ತಾರ, ಅವೆಲ್ಲ ಅದೆಲ್ಲ ನೆಕ್ಸ್ಟು. ಆ ಸಂಸ್ಥೆನೂ ಕೂಡ ಉಳಿಸ್ತಕ್ಕಂಥ ಕೆಲಸ ಮಾಡಿ ಅವರೆಲ್ಲರೂ ಕೂಡ ಆ ಟೀಚರ್ಗಳಿಗೆ ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಅವತ್ತು ಮಾಡಿದ್ವಿ ನಾವು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವತ್ತು ಅವ್ರು ಉಳ್ಕೊಳ್ಳೋ ಥರ ಮಾಡಿದ್ವಿ.